ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ಇತಿಹಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪಾದಯಾತ್ರೆ ಮೂಲಕ ಸಭೆಯನ್ನು ಏರ್ಪಡಿಸಿದ್ದೇವೆ. ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ನಾಳೆ ದಿನ 11:40ಕ್ಕೆ ಇನ್ನೂ ಎರಡು ಸೆಟ್ಟು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ತೀರ್ಮಾನ ತಗೊಂಡಿದ್ದೇವೆ. 24ನೇ ತಾರೀಕಿಗೆ ಮೀಟಿಂಗ್ ಮುಗಿದು 25ರಿಂದ ಮತದಾರ ಭೇಟಿ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರನ್ನು ಹುರಿದುಂಬಿಸಿ ಮನೆ ಮನೆ ಹೋಗುವ ಕೆಲಸವನ್ನು ಮಾಡ್ತೇವೆ. ನಾನು ಸಹ 25ರಿಂದ ಮನೆ ಮನೆ ಹೋಗುವ ಪ್ರಚಾರವನ್ನು ಮಾಡಿದೊಟ್ಟಿಗೆ ಸಾಯಂಕಾಲ 5 ಗಂಟೆ ಮೇಲೆ ಬಹಿರಂಗ ಸಭೆಯನ್ನು ಇಡೀ ಕ್ಷೇತ್ರಾದ್ಯಂತ ಹಾಕ್ಕೊಂಡಿದೆ. ಇವತ್ತು 23ನೇ ತಾರೀಕಿಗೆ ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ 2 ಗಂಟೆಗೆ ಬೈಂದೂರಿಗೆ ಬರ್ತಾ ಇದ್ದಾರೆ. ಕಾರ್ಯಕರ್ತರ ಸಮಾವೇಶನ್ನು ಜೆ ಎನ್ ಎಲ್ ಹಾಲಲ್ಲಿ ಇಟ್ಕೊಂಡಿದ್ದೇವೆ. ಅದನ್ನು ಕಾರ್ಯಕರ್ತರ ಉದ್ದೇಶಿಸಿ ಮಾತಾಡಿ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಆದ್ದರಿಂದ ಆ ದಿನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ. ಸಾಕಷ್ಟು ಭಾರತೀಯ ಜನತಾ ಪಾರ್ಟಿಯಿಂದ ನೊಂದ ಕಾರ್ಯಕರ್ತರು ಮುಖಂಡರುಗಳು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಮಲೆನಾಡು ಭಾಗದಲ್ಲಿ ಸಹ ಇವತ್ತು ಸಾಕಷ್ಟು ಜನ ಸೇರ್ಪಡೆ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ವಾತಾವರಣ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೃಷ್ಟಿಯಾಗಿದೆ ಮತ್ತು ಇಡೀ ಕ್ಷೇತ್ರಾದ್ಯಂತ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡನ್ನು ನಾವು ಮನೆ ತಪ್ಪದೆ ವಿನಿಯೋಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದೆ ನಮ್ಮ ಕ್ಷೇತ್ರ ಗೆದ್ದರೆ ಏನು ಕೆಲಸ ಮಾಡ್ತೇವೆ ಪ್ರಣಾಳಿಕೆಯನ್ನು ನಾವು ಮನೆ ಮನೆ ಮುಚ್ಚತಕ್ಕಂಥ ಕೆಲಸವನ್ನು ಮಾಡಲಿಕ್ಕಿದ್ದೇವೆ ಮತ್ತು ಬೆಲೆ ಏರಿಕೆ ಏನು ಕಾಲು ಏನು ಬೆಲೆ ಏರಿಕೆ ಆಗಿದೆ ಅದನ್ನು ಮತ್ತು ನಿರುದ್ಯೋಗಿ ಭತ್ಯೆ 3,000 ಡಿಪ್ಲೊಮಾದವರಿಗೆ 1,500 ನಿರುದ್ಯೋಗಿ ಭತ್ಯೆ ಮತ್ತು ಒಬ್ಬ ಮನುಷ್ಯರಿಗೆ 10 ಕೆಜಿ ಅಕ್ಕಿ ಅದಲ್ಲದೆ ಮನೆಯ ಯಜಮಂತಿಗೆ 2,000 ರೂಪಾಯಿ ತಿಂಗಳ ಹಣ ಕೊಡುವಂತೆ ಏನು ನಮ್ಮ ಸರ್ಕಾರ ಬಂದರೆ ಕೊಡ್ತೇವೆ ಭರವಸೆ ಕೊಟ್ಟಿದೆ. ಮತ್ತು ಮತದಾರರಿಗೆ ಮುಟ್ಟತಕ್ಕಂಥ ಕೆಲಸ ಮತ್ತೊಮ್ಮೆ ನಾವು ಮುಖಂಡರುಗಳು ಮಾಡ್ತೇವೆ ಅಂತೇಳಿ 3ನೇ ತಾರೀಕಿಗೆ ನಾವು ಎಲ್ಲ ಮುಖಂಡರು ನಮ್ಮ ಮುಟ್ಟು ನಮ್ಮ ಹೊಣೆ ಆ ಕಾರ್ಯಕ್ರಮ ಇಡೀ ಕ್ಷೇತ್ರ ಆದ್ಯಂತ ಒಂದು ಆಂದೋಲನ ರೀತಿಯಲ್ಲಿ ಎಲ್ಲ ಮುಖಂಡರು ಮನೆ ಮನೆ ಹೋಗುವಂಥ ಕಾರ್ಯಕ್ರಮ ಹಾಕಿದ್ದೇವೆ. ಈ ಮೂಲಕ ಚುನಾವಣೆ ಜವಾಬ್ದಾರಿಯನ್ನು ಎಲ್ಲ ಹಂಚಿಕೊಳ್ಳುವಂಥ ಕೆಲಸ ನಾವು ಮಾಡಿದ್ದೇವೆ. ಇಬ್ಬರು ಪ್ರಚಾರ ಸಮಿತಿಯ ವಿಧಾನಸಭಾ ಕ್ಷೇತ್ರ ಮತ್ತು ಬ್ಲಾಕ್ ಸಮಿತಿ ಇಬ್ಬರು ಸಹ ಅದಕ್ಕೆ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರಚಾರದ ರೀತಿ ಈ ಸರಿ ಬದಲ ಹಳೆ ರೀತಿಯಲ್ಲ ಹೊಸ ರೀತಿಯಲ್ಲಿ ಪ್ರಚಾರದ ರೀತಿ ಸಿಸ್ಟಮನ್ನು ಅವರಿಬ್ಬರು ಸೇರಿ ಇವತ್ತು ತಯಾರಿ ಮಾಡ್ತಾ ಇದ್ದಾರೆ. ಅದನ್ನು ಅನುಷ್ಠಾನ ಮಾಡೋಕ್ಕಂತ ಮಾಡ್ತೀವಿ. ಮೀನುಗಾರಿಕೆ ನಂತರ ಮಟ್ಟಿಗೆ 4 ವರ್ಷದಿಂದ 80 ಕೋಟಿ ಸೆಂಕ್ಷನ್ ಆಗಿದೆ ಅಂತಾರೆ. ಕೆಲಸ ಪ್ರಾರಂಭ ಆಗಿದೆ. ಅವರು ಏನೀಗ ಗಂಗೊಳ್ಳಿಯಲ್ಲಿ ಜಟ್ಟಿ ಕುಸ್ತೋಗಿದೆ, 12 ಕೋಟಿಯಲ್ಲಿ 11 ಕೋಟಿ ಹಣ ಡ್ರಾ ಮಾಡಿದ್ದಾರೆ. ಜಟ್ಟಿ ಕುಸ್ತೋದ ಮೇಲೆ ಅದು ರಿಪೇರಿ ಮಾಡೋಕ್ಕೆ ಆ ಮುಖ ಹಾಕಿ ಕಾಣಲ್ಲ. ಗಂಗೊಳ್ಳಿ 2ನೇ ಹಂತದ ಕಾಮಗಾರಿಗೆ ಅವರು ಚಾಲನೆ ಕೊಟ್ಟಿದೆ. ಬರುವಂತ 80 ಕೋಟಿ ಸೆಂಕ್ಷನ್ ಮಾಡಿಕೊಂಡಿದ್ದಾರೆ, ಬಜೆಟ್ ಇಟ್ಟಿದೆ ಅಂತ ಹೇಳ್ತಾರೆ. ಕೆಲಸ ಇನ್ನೂ ಪ್ರಾರಂಭ ಆಗಿಲ್ಲ. ಅದು ಕೇಳಿದ್ರೆ CRZ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಬಿಟ್ಟರೆ ಅದು CRZ ಕ್ಲಿಯರ್ ತಗೊಂಡು ಬರಬೇಕಾಗುತ್ತೆ. ಅದು ಅವ್ರು ಮಾಡಲಿಲ್ಲ, ಅದು ಅವರ ಸಮಸ್ಯೆ. ಮತ್ತು ಅವರು ಪ್ರತಿಭಟನೆ ಮಾಡ್ತಕ್ಕಂಥ ಮೇನ್ ಅಜೆಂಡಾ ಅಂದರೆ ಸೀಮೆಎಣ್ಣೆ ಅವ್ರಿಗೆ ಕೊಡ್ತಕ್ಕಂಥ, ಅವರಿಗೆ 300 ಲೀಟ್ರ್ ಸೀಮೆಣ್ಣೆ ಲೆಕ್ಕದಲ್ಲಿ 3,000 ಸೀಮೆಣ್ಣೆ ಕೊಡಬೇಕಿತ್ತು. ಆದರೆ ಅವರು ಇವ್ರ ಕಾಲದಲ್ಲಿ 670 ಲೀಟ್ರ್ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಮೇ ಅಂದ್ರ ಮೇಲೆ ನಿಮ್ಗೆ ಗೊತ್ತಿದೆ, ಜೂನ್ ಜುಲೈ ಆಗೋಸ್ಟ್ಗೆ ಮೀನು 2 ತಿಂಗಳಿದೆ ಮೀನುಗಾರಿಕೆ. ಹಾಗಾದರೆ ಅವ್ರು ಈಗ 670 3,000 ಲೀಟ್ರ್ ಕೊಡೋರಿಗೆ ಬರೀ 670 ಕೊಟ್ಟರೆ ಅವ್ರಿಗೂ ಇನ್ನೂ ಯಾವಾಗ ಕೊಡ್ತಾರೆ? ಸರ್ಕಾರ May 23ರಲ್ಲಿ ಹೊಸ ಸರ್ಕಾರ, 24 ಹೊಸ ಸರ್ಕಾರ ಆಗುತ್ತೆ. ಆದ್ದರಿಂದ ಅವ್ರು ಏನು ಹೇಳಿ ಜನರನ್ನು ಓಟ್ ತಗೊಂಡು ಹೋಗಿದ್ದಾರೆ. ಮತ್ತು ಪರೇಶ್ ಮಿಶ್ರ ಸಾವು ಅವರು ಚುನಾವಣೆಯಲ್ಲಿ ಅದನ್ನು ಯೂಸ್ ಮಾಡಿದ್ದಾರೆ, ಅದು ಕೊಲೆ ಅಂತ ಹೇಳಿದ್ದಾರೆ. ಈಗ ಅದೇ CBI ರಿಪೋರ್ಟ್ ಆಗಿದೆ, ಕೊಲೆ ಅಲ್ಲ ಇದು ಆಕಸ್ಮಿಕ ಸಾವು ಅಂತ. ಅದಕ್ಕೆ ಅವ್ರು ಉತ್ತರ ಕೊಡಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಉತ್ತರ ಕೊಡೋದು ಕೊಲೆ ಅಲ್ಲ ಅಂತ ಕೋರ್ಟ್ ತಿರುಗಿ ಕೊಟ್ಟಿದೆ. ಈಗ ತಮ್ಮ ಅಭಿಪ್ರಾಯ ಮತ ಹಾಕ್ಸ್ಕೊಂಡು ಹೋಗಿದ್ದಾರೆ, ಅದರ ಅಭಿಪ್ರಾಯ ತಿಳಿಸಿ. ಅದಕ್ಕೋಸ್ಕರ ನಾವು ಮನೆ ಮನೆಗೆ ಹೋಗುವಂಥ ತೀರ್ಮಾನ ಮಾಡಿದ್ದೇವೆ. ಮನೆ ಮನೆಗೆ ಹೋಗಿ ಆ ವಿಚಾರವನ್ನು ಅವ್ರಿಗೆ ಮಂದಟ್ಟು ಮಾಡ್ತೇವೆ. ಮತದಾನ ಬಹಿಷ್ಕಾರ ಹಾಕದಿದ್ದರೆ ನಾವು ಅವ್ರ ಹತ್ರ ಮಂದಟ್ಟು ಮಾಡ್ತೇನೆ.
ಈಗ ನಮ್ಮ ಸರ್ಕಾರ ಬಂದರೆ ನಿಮಗೆ ಆ 80 ಲಕ್ಷ ವರ್ಕ್ 80 ಕೋಟಿ ವರ್ಕರ್ನ ಕೆಲಸ ಪ್ರಾರಂಭ ಮಾಡ್ತೀವಿ. ನಿಮ್ಮ ಯಾವುದು ಮೀನುಗಾರರ ಬೇಡಿಕೆ ಸೀಮೆಯೇ ಬೇರೆ ಮತ್ಸ್ಯಾಚರಣ ಮನೆ ರಸ್ತೆಗಳನ್ನು ನಾವು ನಿಮಗೆ ಸರ್ಕಾರ ಬಂದು ಮೊದಲ ಹಂತದಲ್ಲಿ ಮಾಡಿಕೊಡ್ತೇನೆ ಭರವಸೆ ಕೊಟ್ಟು ಅವರು ಮನಸ್ಸನ್ನು ಒಲಿಸುವಂತೆ ಕೆಲಸ ಮಾಡ್ತಾರೆ. ಮತದಾನ ಬಹಿಷ್ಕಾರ ಬೇಡ ಅನ್ನೋದನ್ನು ನಾವು ತಿಳಿಸ್ತೇವೆ.